ಕುಂದಾಪುರ ಆರ್ಎನ್ ಶೆಟ್ಟಿ ಸಭಾಭವನದಲ್ಲಿ ಕುಂದಾಪುರ ತಾಲೂಕು ಯುವ ಬಂಟರ ಸಂಘದ ದಶಮ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ದಶಮ ಸಂಭ್ರಮದ ನೆನಪಿಗಾಗಿ ಸಹಸ್ರ ಹೈಬ್ರಿಡ್ ಸಿಹಿ ಫಲದ ಗಿಡಗಳ ಹಂಚಿಕೆ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉದ್ಯಮಿ ಎಚ್ಎಸ್ ಶೆಟ್ಟಿ, ಪರಿಸರ ನಮಗೆ ಉಚಿತವಾಗಿ ನೀಡಿರುವ ಗಾಳಿ ಮತ್ತು ನೀರನ್ನು ಹಾಳು ಮಾಡುತ್ತಿದ್ದೇವೆ, ಮುಂದಿನ ಪೀಳಿಗೆ ಪರಿತಪಿಸುವ ಕಾಲ ದೂರವಿಲ್ಲ ಎಂದರು. ಸಂಘಟನೆಗಳು ಇಂದು ಅಶಕ್ತರಿಗೆ ಧನ ಸಹಾಯ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಡವರಿಗೆ ಆರ್ಥಿಕ ಸಹಾಯ ನೀಡುವ ಕೆಲಸಗಳನ್ನು ಮಾಡುತ್ತಿವೆ. ಆದರೆ ಇಂದು ಯುವ ಬಂಟರ ಸಂಘ ಮಾಡುತ್ತಿರುವ ಕಾರ್ಯಕ್ರಮ ಸೋಷಿಯಲ್ ಎಂಜಿನಿಯರಿಂಗ್ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು ಎಂದರು. ಇನ್ನು ಕುಂದಾಪುರ ತಾಲೂಕು ಯುವ ಬಂಟರ ಸಂಘದ ಅಧ್ಯಕ್ಷ ಡಾಕ್ಟರ್ ಅಂಪಾರು ನಿತ್ಯಾನಂದ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಸ್ವಂತ ಖರ್ಚಿನಿಂದ ಚಿಕ್ಕ ಕಾಡನ್ನು ನಿರ್ಮಿಸಿ ಪರಿಸರಕ್ಕೆ ಕೊಡುಗೆಯಾಗಿ ನೀಡಿರುವ ಮತಾಯುಸ್ ಡೇಸಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ವಿದ್ಯಾರ್ಥಿಗಳಿಗೆ ಸಿಹಿಫಲ ನೀಡುವ ಗಿಡಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಂಟರ ಸಂಘದ ಪದಾಧಿಕಾರಿಗಳು, ಕುಂದಾಪುರ ಸ್ಥಳೀಯ ಕಾಲೇಜಿನ ಪ್ರಾಂಶುಪಾಲರು, ಸಂಘದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ, ಕೆಲವರು ಬ್ಲಡ್ ಡೊನೇಷನ್ ಮಾಡ್ತಾರೆ, ಕೆಲವರು ಸ್ಕಾಲರ್ಶಿಪ್ ಕೊಡ್ತಾರೆ, ಕೆಲವರು ಅನ್ನದಾಸೋಹ ಮಾಡ್ತಾರೆ, ಮನೆ ಕಟ್ಸಿಕೊಡ್ತಾರೆ. ಅದೆಲ್ಲ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಇದೊಂದು ಸಾಮಾಜಿಕ ಕಾರ್ಯಕ್ರಮ, ಸಾಮಾಜಿಕ ನ್ಯಾಯದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮ ಇದೊಂದು ವಿಶೇಷ ಅಂದರೆ ಇಟ್ ಇಸ್ ಎ ಸೋಷಿಯಲ್ ಇಂಜಿನಿಯರಿಂಗ್ ಕಾರ್ಯಕ್ರಮ. ಇದು ಸಾಮಾಜಿಕ ಇಂಜಿನಿಯರಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮ, ಫ್ಯೂಚರ್ ಬಗ್ಗೆ ಹೇಳುವಂಥ ಒಂದು ಕಾರ್ಯಕ್ರಮ. ನಮ್ಮ ಹಿರಿಯವರು ಏನು ಮಾಡ್ತಾ ಇದ್ರು, ನಮ್ಮ ಅಜ್ಜಿ ಅಜ್ಜ ಆಗಲಿ, ಅವರ ಅಜ್ಜಿ ಅಜ್ಜ ಆಗಲಿ, ಅವರ ತಂದೆ ತಾಯಿ ಆಗಲಿ, ಆಸ್ತಿ ಗಳಿಸ್ತಾ ಇದ್ರು, ಗದ್ದೆ ಮನೆ ಮಾಡ್ತಾ ಇದ್ರು, ತೋಟ ಮಾಡ್ತಾ ಇದ್ರು, ಚಿನ್ನ ಬಣ್ಣ ಮಾಡ್ತಾ ಇದ್ರು. ಯಾರಿಗದು ಮಾಡ್ಲಿಕ್ಕೆ ಆಗ್ಲಿಲ್ವೋ ಅವರು ತಮ್ಮ ಮಕ್ಕಳಿಗೆ ವ್ಯಕ್ತಿಯನ್ನು ಕಳಿಸ್ಕೊಡ್ತಾ ಇದ್ರು. ಒಬ್ಬ ಬಡಿಗ ವಿಸ್ತಾರ ನ್ಯೂಸ್, ನಿಖರ ಜನಪರ.